ಈ ತೇಜ ಸ್ವಲ್ಪ ಭಿನ್ನ ರೀತಿಯ ಕಥೆನೇ ತಗೊಳ್ತಾ ಇರೋದು ನೋಡ್ತಾ ಇದ್ದೀನಿ ನಾನು. ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ರಿವೈಂಡ್ ಅಂತ ಒಂದು ಸಿನಿಮಾ ಮಾಡಿದ್ದ ಆತ. ಒಂದು ಖುಷಿ ಅಂದರೆ ನಾನು ನಮ್ಮ ಚಿತ್ರರಂಗಕ್ಕೆ ಅವನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಒಂದು ಚಿತ್ರ ಮೀಸೆ ಚಿಗುರಿದಾಗ ಮೂಲಕ ಪರಿಚಯ ಮಾಡಿಸಿದ್ದೆ. ಸೊ ಅಲ್ಲಿಂದ ಆತನು ನಿರ್ದೇಶಕ ಆದಮೇಲೆ ರಿವೈಂಡ್ ಅಂತ ಒಂದು ಸ್ವಲ್ಪ ಸಾಧಾರಣ ರೆಗ್ಯುಲರ್ ಸಿನಿಮಾ ಅಂತ ಏನು ಕರಿತೀವಿ ಆ ಪ್ಯಾಟರ್ನ್ ಇರಲಿಲ್ಲ. ಅದು ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಯಾವ ರೀತಿ ಕ್ಯಾಪ್ಚರ್ ಆಗಿರ್ಬೋದು ಮೈಂಡಲ್ಲಿ ಅದನ್ನು ಯಾವ ರೀತಿ ಹೊರಗೆ ತರೋದು, ಈ ರೀತಿ ಒಂದು ಭಿನ್ನ ಕಥಾವಸ್ತು ಇದ್ದಂಥ ಒಂದು ಚಿತ್ರ. ಅದಾದಮೇಲೆ ಇವಾಗ ತೊಗೊಂಡಿರೋದು ಕೂಡ ಒಂದು ಬೇರೆ ರೀತಿಯ ಚಿತ್ರ. ಇಟ್ಸ್ ನಾಟ್ ಲೈಕ್ ಎ ರೆಗ್ಯುಲರ್ ಕಮರ್ಷಿಯಲ್ ಮೂವಿ ಥರಲ್ಲ. ಒಂದಷ್ಟು ಯೋಚನೆ ಮಾಡಬೇಕು, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಫಸ್ಟ್ ಹಾಫ್ ನೋಡುವಾಗ ಎಲ್ಲಿ ಏನು ಏನು ಸಂಬಂಧ ಅಂತ ಈಗಾಗಲೇ ಇನ್ನೊಬ್ಬರು ಹೇಳಿದಾಗೆ ಅದನ್ನು ಕ್ಲಾರಿಫೈ ಮಾಡ್ತಾ ಹೋಗ್ತಾರೆ, ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ಈ ಕರ್ಮ ಥಿಯರಿ ಅನ್ನೋದಿದೆಯಲ್ಲ, ಕರ್ಮ ಸಿದ್ಧಾಂತ, ಕರ್ಮಯೋಗ ಬೇರೆ. ಕರ್ಮಯೋಗ ಅಂದರೆ ನಮ್ಮ ಬಸವಣ್ಣನದು ಕಾಯಕವೇ ಕೈಲಾಸ. ಕರ್ಮ ಎರಡು ಥರ ಬರುತ್ತೆ ಕರ್ಮ ನಮ್ಮ ನಮ್ಮ ಒಂದು ರಿಲಿಜಿಯಸ್ ಟೆಕ್ಸ್ಟ್ಗಳಲ್ಲಿ. ಮೊದಲನೇ ಕರ್ಮ ಸಿದ್ಧಾಂತ, ಇನ್ನೊಂದು ಕರ್ಮಯೋಗ. ಕರ್ಮಯೋಗ ನಮ್ಮ ಬಸವಣ್ಣವ್ರು ಹೇಳಿದ್ವಿ. ಈ ಕರ್ಮ ಸಿದ್ಧಾಂತ ಏನು ಹೇಳ್ತೀವಿ ಅಂದರೆ ಮತ್ತೆ ಮತ್ತೆ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಅದು ತೊಗೋತೀವಿ ವಾಪಸ್ಸು ಅಂತ. ಇದು ಕೂಡ ಭಾಳ ಚರ್ಚಾಸ್ಪದ ವಿಷಯ, ಆದರೂ ಕೂಡ ಅದನ್ನು ಒಂದು ಸರಳವಾದ ರೀತಿಯಲ್ಲಿ ಹೇಳೋದಕ್ಕೆ ತೇಜ ಕಷ್ಟಪಟ್ಟಿದ್ದಾನೆ. ಈ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳಿದ್ದೆ. ಆಮೇಲೆ ನಮ್ಮ ರೇಖಾ ಮೇಡಮ್ ಅವ್ರು ನೋಡಿದಾಗ ನನಗೆ ನನ್ನ ಸ್ವಾರ್ಥ ಏನೂ ಇದೆ ಸ್ವಲ್ಪ ಏನಂದರೆ ನನಗೆ ತಕ್ಷಣ ಮೆಜೆಸ್ಟಿಕ್ ಪಿಕ್ಚರಲ್ಲಿ ಒಂದು ಹಾಡಿದೆ, ಆ ಹಾಡು ದರ್ಶನ್ ಅವ್ರ ಫೋಟೋ ನೋಡಿಕೊಂಡು ಇವರು ಡ್ರೀಮ್ಗೆ ಹೋಗ್ತಾರೆ ಆ ಥರದ್ದು ಒಂದು ಸನ್ನಿವೇಶ. ಅದೇನಪ್ಪ ವಿಶೇಷ ನನಗೆ ಹಾಡು, ಯಾಕೆ ಅವ್ರು ನೋಡಿದಾಗೆಲ್ಲ ಜ್ಞಾಪಕ ಬರುತ್ತೆ ಅಂದರೆ, ಅಫ್ಕೋರ್ಸ್ ಅವ್ರು ಚೆನ್ನಾಗಿ ಮಾಡಿದ್ರು ಅದೆಲ್ಲ, ಆ ಫೋಟೋ ತೆಗೆದವ್ ನಾನು. ಅದು ದರ್ಶನ್ ಅವರ ಫಸ್ಟ್ ಪೋರ್ಟ್ಫೋಲಿಯೋ. ಅವ್ರ ಸ್ಟುಡಿಯೋಗೆ ಬಂದಾಗ ಸಿನಿಮಾ ಎಲ್ಲ ಮಾಡಬೇಕು ಅಂತಿದ್ದೀನಿ, ಅದರಿಂದ ಒಂದು ಫೋಟೋಶೂಟ್ ಮಾಡ್ಕೊಂಡು ಬಂದಾಗ ತೆಗೆದು ಫೋಟೋ. ಸೊ ಅದರಿಂದ ನಿಮ್ಮ ನೋಡಿದಾಗ ನನಗೆ ಅದು ಕೂಡ ಜ್ಞಾಪಕ ಬರುತ್ತೆ. ಓಕೆ, ಈ ಸಿನಿಮಾ ಎಲ್ಲರಿಗೂ ಒಳ್ಳೆಯದಾಗಲಿ. ತೇಜ ಇನ್ನೂ ಒಂದಷ್ಟು ಹೊಸ ಹೊಸ ಒಂದು ಎಕ್ಸ್ಪೆರಿಮೆಂಟನ್ನು ಪ್ರಯೋಗಗಳನ್ನು ಮಾಡುವಾಗ ಆಗಲಿ ಅಂತ ನಾನು ಬಯಸ್ತಾ, ಕನ್ನಡಕ್ಕೆ ಒಂದು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಲಿ, ಯಶಸ್ಸು ಕಾಣಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.